ನೀವು ಒಬ್ಬ ಸಿ ಎ ಅಂದರೆ ಆನಂದ್ ಒಂದು ಸಿ ಎ ಫರ್ಮ್ ಇದೆ ಆ್ಯಂಡ್ ನಿಮಗೆ ಮಸಾಲೆ ದೋಸೆ ಅಂದರೆ ಬಹಳ ಇಷ್ಟ. ಸೊ ಇದ್ರ ರಿಲೇಟೆಡ್ ಆಗಿ ಒಂದು ಚಿಕ್ಕ ಕ್ವಿಝ್ ಇದೆ, ನೀವು ಕ್ವೆಶನ್ಸ್ ಕೇಳ್ತೀನಿ ಅದಕ್ಕೆ ಹಿಂಗೆ ಆನ್ಸರ್ ಮಾಡಬೇಕು. ಓಕೆನಾ? ತುಂಬ ಏನಂತಾರ ಇದು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಅಲ್ಲ ಅಥವಾ ಯಾವ ಬೋರ್ಡ್ ಎಕ್ಸಾಮು ಅಲ್ಲ, ಸುಮ್ಮನೆ ಫನ್ಗೋಸ್ಕರ ಒಂದು ಚಿಕ್ಕ ಆ್ಯಂಡ್ ಬಟ್ ಏನಂದರೆ ನಿಮಗೆ ಸಿಗೋದು 10 ಸೆಕೆಂಡ್ ಮಾತ್ರ ಆನ್ಸರ್ ಮಾಡೋದಕ್ಕೆ. ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವಂತಹ 3 ಮಸಾಲೆ ದೋಸೆ ಹೋಟೆಲ್ಸ್. ಸಿ ಟಿ ಆರು, ವಿದ್ಯಾರ್ಥಿ ಭವನ್, ಆಮೇಲೆ ಇಂದ್ರಪ್ರಸ್ಥ. ನೆಕ್ಸ್ಟ್ ಕ್ವೆಶನ್, ಬೆಂಗಳೂರಲ್ಲಿ ಕಾಫಿಗೆ ಬಹಳ ಫೇಮಸ್ ಆಗಿರುವಂತಹ 3 ಜಾಗ. ಕಾಫಿ, ಕಾಫಿ ಕಟ್ಟೆ, ಆಮೇಲೆ ಹಟ್ಟಿ ಕಾಫಿ, ಆಮೇಲೆ ಬೈಟು ಕಾಫಿ ಅಂತ ಏನೇನು ಏನೇನೋ ಇದೆ ಅಂತ ಹೇಳ್ಬಾರ್ದು, ಬಹಳ ಫೇಮಸ್ ಆಗಿರೋಂಥದ್ದು ಹೇಳ್ಬೇಕು. ನೀವು ಕಾಫಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಬೈಟು ಕಾಫಿ, ಹಟ್ಟಿ ಕಾಫಿ. ನಾನು ಬೇಸಿಕ್ಲಿ ಐ ಆಮ್ ನಾಟ್ ಎ ಕಾಫಿ ಲವರ್. ಬಟ್ ನೀವು ಸೀರಿಯಲಲ್ಲಿ ಕಾಫಿ ಲವರಾ? ಸೀರಿಯಲ್ ಕಾಫಿ ಲವರ್. ನೀವು ರಿಯಲ್ ಲೈಫಲ್ಲಿ ಹೆಂಗೆ ಇರಲಿ, ನಮ್ಮ ಆಡಿಯನ್ಸ್ಗೆ ಅದೇ ಅನ್ಸೋದು, ನಿಮ್ಮನ್ನು ನೋಡಿದ್ರೆ ನಿಮಗೆ ಕಾಫಿ ಇಷ್ಟ ಅಂತ ನಮಗೆ ಅನ್ಕೊಂಬಿಡ್ತೀವಿ ನಾವು. ನೆಕ್ಸ್ಟ್ ಕ್ವೆಶನ್, ಇದೊಂದು ಮ್ಯಾಥ್ಸ್ ಕ್ವೆಶನ್, ಸೊ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಫುಲ್ಲು ನನ್ನ ಕ್ವೆಶನ್ ಮೇಲೆ ಇರಲಿ. ಬೇಸಿಕ್ ಸಿಂಪಲ್ ಅಡಿಷನ್ ಸಬ್ಟ್ರಾಕ್ಷನ್ ಕ್ವೆಶನ್ ಇದು, ನಾನು ನಿಧಾನಕ್ಕೆ ಹೇಳ್ತೀನಿ. ರೆಡಿನಾ? ರೆಡಿ. 15 ಪ್ಲಸ್ 3 ಪ್ಲಸ್ 5 ಮೈನಸ್ 2 ಪ್ಲಸ್ 10 ಪ್ಲಸ್ 4 ಮೈನಸ್ 5 ಎಷ್ಟು? 30. ಯೇಯ್, ಸೂಪರ್, ವೆರಿ ನೈಸ್. ಇವಾಗ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟಿದ್ದು. 5 ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಮೆನ್ಷನ್ ಮಾಡಿ. ಡಂಬಲ್ಸು, ಬಬಲ್ ರಾಡು, ಜಿಗ್ಜಾಗ್ ರಾಡು, ಕೇಬಲ್ ಕರ್ಲು, ಆಮೇಲೆ ಸ್ಮಿತ್ ಮಿಷಿನ್. ಆಯ್ತಾ? ನನಗೆ ಇದರಲ್ಲಿ ಅರ್ಥ ಆಗಿದ್ದು ಎರಡೇ, ಬಟ್ ನಾನು ಸುಳ್ಳು ಹೇಳಲ್ಲ ಅಂತ ನನಗೆ ಗೊತ್ತು, ಎಷ್ಟು ವರ್ಷದಿಂದ ಫಿಟ್ನೆಸ್ ಮಾಡ್ತಿರ್ತಾರೆ. ಸೊ ಯಾ, ವೆರಿ ಸಿಂಪಲ್ ಕ್ವೆಶನ್ಸ್, ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.